ಬಿಜೆಪಿ ಹಾಗೂ ಜೆಡಿಎಸ್ ಪಕ್ಷದವರು ಏನೇ ತಂತ್ರ ಮಾಡಿದರು ಅದು ನನ್ನ ಮುಂದೆ ಜೀರೋ ಅಂತ ಗಂಗಾವತಿಯ ಕಾಂಗ್ರೆಸ್ ಅಭ್ಯರ್ಥಿ ಇಕ್ಬಾಲ್ ಅನ್ಸಾರಿ ಹೇಳಿದ್ದಾರೆ. ಕೊಪ್ಪಳದ ಗಂಗಾವತಿಯ ಅವರ ನಿವಾಸದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅನ್ಸಾರಿ, ಬಿಜೆಪಿ ಅಭ್ಯರ್ಥಿ ಬಿಟ್ಟು ಬೇರೆಯವರೆಲ್ಲರೂ ಕೂಡ ನನ್ನ ಸಂಪರ್ಕದಲ್ಲಿದ್ದಾರೆ ಅಂತ ಹೇಳಿದರು. ಕೊಪ್ಪಳದ ಗಂಗಾವತಿಯ ಅವರ ನಿವಾಸದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ್ದಾರೆ. ಬಿಜೆಪಿಯವರು ಹಿಂದೂ ಟ್ರಂಪ್ ಕಾರ್ಡ್ ಬಳಸಿ ರಾಜಕೀಯ ಮಾಡ್ತಾ ಇದ್ದಾರೆ, ಆದರೆ ಈ ರೀತಿ ಟ್ರಂಪ್ ಕಾರ್ಡ್ ಬಳಸಿರುವಂತಹ ಬಿಜೆಪಿ ಹಾಗೂ ಸಂಘ ಪರಿವಾರದವರು ನಿಜವಾದ ಹಿಂದೂಗಳಲ್ಲ, ಅವರಿಗೆ ಹಿಂದೂ ಧರ್ಮದ ಸಂಸ್ಕೃತಿ ಆಚಾರ ವಿಚಾರ ಗೊತ್ತಿಲ್ಲ ಅಂತ ಬಿಜೆಪಿ ವಿರುದ್ಧ ಗುಡುಗಿದ್ದಾರೆ. ಇನ್ನು ಗಂಗಾವತಿ ಕ್ಷೇತ್ರದಲ್ಲಿ ನನ್ನನ್ನು ಸೋಲಿಸೋಕೆ ಬಿಜೆಪಿ ಪ್ರಾಯೋಜಕತ್ವದಲ್ಲಿ ಜೆಡಿಎಸ್ ಅಭ್ಯರ್ಥಿ ಹಾಗೆ ಪಕ್ಷೇತರ ಅಭ್ಯರ್ಥಿಗಳನ್ನು ಬಳಸಿಕೊಳ್ಳಲಾಗ್ತಿದೆ ಅಂತ ಅವರು ಹೇಳಿದ್ದಾರೆ. ಒಂದೇ ಈಗ ನಾನು ಅಭ್ಯರ್ಥಿ ಆದಮೇಲೆ ನಿನ್ನೆ ನಾಮಪತ್ರವನ್ನು ಸಲ್ಲಿಸಿದ ನಂತರ ಸ್ವತಃ ನಾನೇ ಅವ್ರ ಮನೆಗೆ ಹೋಗಿ ಅವ್ರಿಗೆ ಮನವೊಲಿಸಿ ನಾವು ನೀವು ಎಲ್ಲರೂ ಒಂದೇ ಬೇರೆ ಯಾರಿಗೂ ಅಲ್ಲ ಬನ್ನಿ ಜೊತೆಗೆ ಹೋಗೋಣ ಅಂತೇಳಿದೆ. ಖಂಡಿತವಾಗಿ ಬರ್ತೀನಿ, ಏನಿಲ್ಲ, ನಾವೆಲ್ಲ ಕಾಂಗ್ರೆಸ್ ಪಕ್ಷದವರೇ ಅಂತ ಹೇಳಿದರು. ವಿರೋಧಿಗಳಾಗಿರ್ತಕ್ಕಂಥ ವಿರೋಧ ಪಕ್ಷದವರು ಬಿ ಜೆ ಪಿಯವರಾಗಲಿ, ಅವ್ರ ಜೊತೆಗೆ ಸೇರಿರ್ತಕ್ಕಂಥ ಪರಿವಾರ ಸಂಘದವರಾಗಲಿ, ಇನ್ನು ಏನು ಜೆ ಡಿ ಎಸ್ ಪಕ್ಷದವ್ರಿಗೆ ಏನು ಮಾಡ್ತಾರೆ ಅವರಾಗಲಿ, ಇನ್ನು ಅವ್ರ ಜೊತೆಗೆ ಪಕ್ಷೇತರ ಕ್ಷೇತ್ರ ಎಲ್ಲ ಅವರೇ ನಿಂದಿರ್ತಾರೆ. ಎಲ್ಲ ಸ್ಪಾನ್ಸರ್ಡ್ ಏನಪ್ಪ ಅಂದರೆ ಅವರೇ ಆಗ್ತಾರೆ. ಎಲ್ಲ ಸ್ಪಾನ್ಸರ್ಶಿಪ್ ಮಾಡೋದು ಬಿ ಜೆ ಪಿನ. ಅವ್ರ ಹತ್ರ ಸ್ಟ್ರಾಟಜಿ ಒಂದೇ, ಏನು ಜಾತಿ ರಾಜಕಾರಣ ಮಾಡಬೇಕು, ಅಮಾಯಕರು ಮತದಾರರಿಗೆ ನಾವು ಡಿವೈಡ್ ಮಾಡಿ ನಾವು ಮತ ಗಳಿಸ್ಕೊಂಡು ಮನೆಯಲ್ಲಿ ಕುಂದಿರ್ಬೇಕು. ಅವ್ರ ಕನಸು ಅದು ಹಗಲು ಕನಸು.